ಈಗ ಏನಾದರೂ ಒಂದು ಇನ್ಸಿಡೆಂಟ್ಸ್ ಆಗಿರ್ಬೇಕಲ್ಲ ಸರ್, ನಿಮ್ಗೆ ಇಂಡಸ್ಟ್ರಿ ಕಲಿಸಿದ್ದು ಕರೆಕ್ಟು, ಆದ್ರೆ ಆರಂಭದಲ್ಲಿ ನೀವು ನಿಮ್ಮ ಕನಸನ್ನು ಹೊತ್ಕೊಳ್ತೀರಿ ದುಡ್ಡಿನ ಬಗ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕಲೆ ಬಗ್ಗೆ ಪ್ಯಾಷನ್ ಇರುತ್ತೆ. ಆ ಬರೀ ಪ್ಯಾಷನ್ ಒಂದೇ ಸಾಕಾಗಲ್ಲ, ಅದರ ಜೊತೆ ನಿಮ್ಮ ಜೀವನ ನಿರ್ವಹಣೆಗೆ ಮನಿ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಿರಬೇಕಾಗತ್ತೆ. ಅಷ್ಟು ಡಿಸಿಪ್ಲಿನ್ ಬೆಳೆಸ್ಕೊಳ್ಬೇಕು ಅಂತ ಹೇಳಿದ್ರೆ, ಈಸ್ ದೇರ್ ಎನಿ ಪರ್ಟಿಕ್ಯುಲರ್ ಇನ್ಸಿಡೆಂಟ್ಸ್ ಹ್ಯಾಪನ್ ಇನ್ಸಿಡೆಂಟ್ ಹ್ಯಾಪನ್? ಬೇಕಾದಷ್ಟು, ಬೇಕಾದ ಒಂದಂತಲ್ಲ, ಬೇಕಾದ ಇನ್ಸಿಡೆಂಟ್ಸ್ ಇದೆ. ಯಾಕೆ ಅಂದ್ರೆ ನನಗೆ ಬಹಳ ಪರಿಚಯ ಇರೋರು, ನನ್ನ ಟೀನೇಜ್ ಪೀರಿಯಡ್ ಅಲ್ಲಿ ಹೇಳ್ತೀನಿ, ನನಗೆ ಬಹಳ ಬೇಕಾದವರು ಪರಿಚಯ ಇರೋರು, ನಾವು ಒಂದ್ಸತಿ ಒಂದು ಆಫೀಸ್ಗೆ ಮಾತಾಡ್ಸಕ್ ಹೋದೆ, ಅವ್ರಿಗೇನೋ ಕೊಟ್ಟಿದ್ರು, ಅದನ್ನ ಅವ್ರಿಗೆ ತಲುಪ್ಸಕ್ ಹೋಗಿದ್ದೆ. ತಲ್ಪ್ಸಕ್ ಹೋಗಿ ನಾನು ಕೊಟ್ಬಿಟ್ಟು ಅವ್ರಿಗೆ ಇಟ್ ಸಮಥಿಂಗ್, ಒಂದು ಪ್ರಾಡಕ್ಟ್ನ ಕೊಟ್ಬಿಡಿ ಅವ್ರಿಗೆ ಅಂತ ಕೊಟ್ಬಿಟ್ಟು, ಅಂದರೆ ನಾನು ಮೈಸೂರಲ್ಲಿ ಇದ್ದಾಗ ವಾಪಸ್ ಬರುವಾಗ ನನ್ನ ಹಿಂದ್ಗಡೆ ಚಡ್ಡಿ ಸ್ವಲ್ಪ ಹರಿದೋಗಿತ್ತು. ಸೊ ಅವ್ರು ಏನು ಮಾಡಿದ್ರು, ಯಾರೀ ಹುಡುಗ ಅಂತ ಕೇಳಿದ್ರೆ, ನಂಗೆ ಗೊತ್ತಿಲ್ಲ ರೀ, ಯಾರೋ ಕಳ್ಸಿ, ಅವ್ರ ಮನೆ ಪಕ್ಕದವನೇ, ನಾನು ಭಾಳ ಬೇಕಾದವ್ನು, ನನಗೆ ಗೊತ್ತಿಲ್ಲ ಯಾರೋ ಪಕ್ಕದ ಮನೆಯವನು, ಯಾರೋ ಗೊತ್ತಿಲ್ಲ ಪಕ್ಕದ ಮನೆಯವನು ಅಂತ ಹೇಳಿಲ್ಲ, ನನಗೆ ಯಾರೋ ಗೊತ್ತಿಲ್ಲ ಯಾರೋ ಕಳ್ಸವ್ರೆ ಬಿಡಿ ಅಂದ್ಬಿಟ್ರು. ಅಷ್ಟು ಆತ್ಮೀಯತೆಯಿಂದ ನಮ್ಮ ಜೊತೆ 8-10 ವರ್ಷ ಇಡೀ ಫ್ಯಾಮಿಲಿ ಫ್ರೆಂಡ್ ಆಗಿರೋರು ಸಡನ್ ಆಗಿ ಇವ್ರು ಯಾರು ಗೊತ್ತಿಲ್ಲ ಅಂತ ಹೇಳಿದ ಕಾರಣ ಏನು ಅಂದ್ರೆ, ನನ್ನ ಚಡ್ಡಿ ಹರಿದೋಗಿತ್ತು ಅಂತ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಅಪ್ರೋಚ್ ಚೆನ್ನಾಗಿರ್ಬೇಕು. ನಮ್ಮ ಅಪ್ರೋಚ್ ಚೆನ್ನಾಗಿರ್ಬೇಕಾದ್ರೆ ನಾವು ಒಂದು ಒಳ್ಳೆ ಬಟ್ಟೆ ತಗೋಬೇಕು. ನಾವು ಏನು ದುಡಿತೀವಲ್ಲ, ಆ ದುಡಿದ್ರಲ್ಲಿ ಏನು ದುಡ್ಡು ಬರುತ್ತೆ ಅದರಲ್ಲಿ 25% ಅಟ್ಲೀಸ್ಟ್ ವಾಪಸ್ ಅದಕ್ಕೆ ಹಾಕ್ಬೇಕು. ಫಾರ್ ಎಕ್ಸಾಂಪಲ್, ನಾನು ಮಿಮಿಕ್ರಿ ಮಾಡ್ತೀನಿ, ಕಾಮಿಡಿ ಮಾಡ್ತೀನಿ ಅಂದರೆ, ನನಗೆ ದುಡ್ಡು ಇವತ್ತು ಪೇಮೆಂಟ್ ಬಂದರೆ, ನಂದು ಒಂದು 15-25% ನನ್ನ ಕೋಟ್ಗೆ, ನನ್ನ ಮೇಕಪ್ಗೆ, ನನ್ನ ವಿಗ್ಗೆ, ನನ್ನ ಶೂಗೆ, ಆಮೇಲೆ ನನ್ನ ಬುಕ್ಸ್ಗೆ ಅಥವಾ ನನಗೆ ಬೇಕಾಗಿರೋ ಕಾಮಿಡಿ ಇನ್ಫಾರ್ಮೇಷನ್ಗೆ ನಾನು ವಾಪಸ್ ಹಾಕಬೇಕು. ಅದು ಬಂಡವಾಳ. ನಮ್ಗೆ ಬಂದಿರೋ ದುಡ್ಡೆಲ್ಲ ಅವತ್ತೇ ತಿನ್ಕೊಂಡು ಆರಾಮಾಗಿ ಇದ್ಬಿಟ್ರೆ, ನಾಳೆ ನನ್ನ ಬಂಡವಾಳ ಏನು? ಇದು ಅಂಗಡಿ ವ್ಯಾಪಾರಸ್ಥ ಏನು ಮಾಡ್ತಾನೆ, 1,000 ರೂಪಾಯಿ ಸಾಮಾನು ಮಾರಿದ್ರೆ ಅವನು ಏನು 800 ರೂಪಾಯಿ ಅವನು ವಾಪಸ್ ಅಸಲ್ಗೆ ಹಾಕ್ತಾನೆ, 200 ರೂಪಾಯಿ ತನ್ನ ಪ್ರಾಫಿಟ್ ಮಾತ್ರ ತಗೋತಾನೆ. ಆದರೆ ಕಲಾವಿದರು ಏನು ಮಾಡ್ತಾ ಇದ್ದಾರೆ, ಬಂದಿರೋ ಅದು 25,000 ಅವತ್ತು ಬಂದರೆ 25,000 ಅದು ಗುಳುಮ್ ಮಾಡಿ ಮಜಾ ಮಾಡಿ ಎಂಜಾಯ್ ಮಾಡಿ ನಾಳೆ ನೋಡ್ಕೊಳ್ಳೋಣ ಅನ್ನೋ ಥರ ಇರ್ತಾರೆ. ಬಟ್ ಬಂಡವಾಳ ಎಲ್ಲ ಹಾಕಿದ್ರಿ ಕಲಾವಿದರು ಕೂಡ ಅವ್ರ ಕಸಬಿಗೆ ಬಂಡವಾಳ ಹಾಕ್ಬೇಕು. ಯಾವುದೇ ಕೆಲಸವಾಗಲಿ, ನಮಗೆ 10,000 ಬಂತು ಅಂದರೆ ಇನ್ನು ಅದರಲ್ಲಿ 2,500 ನಂದಲ್ಲ, ದಿಸ್ ಬಂಡವಾಳ. ಇಲ್ಲಿ ಒಬ್ಬ ಒಬ್ಬ ಆರ್ಟಿಸ್ಟ್ಗೆ ಅವರಲ್ಲಿ ಅವ್ರು ಇನ್ವೆಸ್ಟ್ ಮಾಡ್ಕೊಳೋದು, ಇನ್ವೆಸ್ಟಿಂಗ್ ಇನ್ ಸೆಲ್ಫ್ ಅಂತೀವಲ್ಲ, ಏನೇನು ಮಾಡ್ಬೋದು ಈಗ ಸ್ಪೋರ್ಟ್ಸ್ ಸ್ಟಾರ್ಸ್. ಈಗ ನಾನು ಯಾವಾಗಲೂ ಹೇಳ್ತೀನಿ, ಬುಕ್ ಕೊಂಡ್ಕೊಡಿ, ಒಳ್ಳೊಳ್ಳೆ ಸೆಮಿನಾರ್ಗಳನ್ನ ಅಟೆಂಡ್ ಮಾಡಿ, ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡಿ. ಹಾಗೆ ನೀವು ಯಾವ್ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಡ್ಬೇಕು ನಿಮ್ಮಲ್ಲಿ? ಸರ್, ಫಸ್ಟ್ ಥಿಂಗ್ ಏನು ಅಂದರೆ, ನಾವು ಭದ್ರತೆ, ನಮಗೆ ಭದ್ರತೆ, ಅಸ್ತಿತ್ವ ಉಳ್ಕೋಬೇಕು. ಅಸ್ತಿತ್ವ ಉಳ್ಕೋಬೇಕು ಅಂದರೆ ನಮಗೆ ಯಾರ ಹತ್ರ ಹೋಗಿ ದುಡ್ಡು ಕೇಳೋಂಗಾಗಬಾರ್ದು. ನಮ್ಗೆ ಗೊತ್ತು, ನಮಗೆ ರೀಚ್ ಸಿಗೋಂಗಿರ್ಬೋದು, ನಿಮ್ಗೆ 10,000 ಇರ್ಬೋದು, 1,000 ರೂಪಾಯಿ ಇರ್ಬೋದು, 10 ಲಕ್ಷ ಇರ್ಬೋದು, ಆ ದುಡ್ಡು ನಮ್ಗೆ ಸಿಗೋಂಗೆ ಸ್ವಲ್ಪ ಸೇವಿಂಗ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಲಾವಿದ. ಆಮೇಲೆ ನಮ್ದು ನೀವು ಹೇಳ್ದಂಗೆ ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ, ಟು ದ ಕೋರ್ ಅಟ್ಲೀಸ್ಟ್ ಪುಸ್ತಕ, ಒಂದಷ್ಟು ಪುಸ್ತಕಗಳು ತಗೊಳ್ಳೋದು, ನಮ್ಮ ಸಬ್ಜೆಕ್ಟ್ಗೆ ಬಗ್ಗೆ ಇರೋ ಪುಸ್ತಕ ತಗೊಂಡು ಓದ್ಕೋಬೇಕು ಆಗುತ್ತೆ. ಅದು ಸಿಡಿಗಳು ಸಿಗುತ್ತಾ, ಬೇರೆ ಏನು ಸಿಗುತ್ತೆ ಅದನ್ನು ತಗೊಂಡು, ಆಮೇಲೆ ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆ ಲ್ಯಾಪ್ಟಾಪು ಅಥವಾ ಒಂದು ಒಳ್ಳೆ TV, ಆಮೇಲೆ ಏನು ಅದಕ್ಕೆ ಬೇಕಾಗಿರೋ ಕಂಪ್ಯೂಟ್ರು. ಇವತ್ತಿನ ಯುಗಕ್ಕೆ ಮಾತಾಡ್ತೀನಿ, ಅವತ್ತು ನಮ್ಗೆ ಬೇರೆ ಇತ್ತು. ಆಮೇಲೆ ಮೇಕಪ್ ಸಾಮಾನು, ಆಮೇಲೆ ನಮಗೆ ಬೇಕಾಗಿರುವಂಥ ಕೋಟು ಬಟ್ಟೆ, ಇದೆಲ್ಲ ನಾವು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಯಾಕೆಂದ್ರೆ ನಾಳೆ ಜನಗಳ ಮುಂದೆ ಇಫ್ ಯು ಡೋಂಟ್ ಹ್ಯಾವ್ ಎನ್ ಅಪ್ರೋಚ್, ನಾನು ಹೇಳ್ದಂಗೆ ಆಗುತ್ತೆ, ಚಟಿ ಹರಿದೋದ್ರೆ ಇವ್ರು ಯಾರು ಗೊತ್ತಿಲ್ಲ ನಮಗೆ. ಅಂದ್ರೆ ದಯಾನಂದ್ ಸರ್, ಫಸ್ಟ್ ಡ್ರೆಸ್ ದೆನ್ ಅಡ್ರೆಸ್ ಅಂತೀರಿ. ಹೌದು, ಡೆಫಿನೆಟ್ಲಿ ನಮ್ಮ ಡ್ರೆಸ್ಸು, ಕೋವಿಡ್ ಅಪ್ರೋಚ್ ಅಂಡ್ ಅವೈಲಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಅವೈಲಬಿಲಿಟಿ ಅಂದ್ರೆ ನಮ್ಮ ಫೋನು, ನಮ್ಮ ನಂಬರು,